ನಮ್ಮ ಸೀನಿಯರ್ದು ಫೋನು. ಹಲೋ ನಮಸ್ಕಾರ ಸರ್. ನಾನು ಕಣೋ ಖುಷಿ. ಹಾಂ ಗೊತ್ತಾಯ್ತು ಸರ್, ಹೇಳಿ. ಹೇಳಿ. ಯಾಕೆ ಅಪ್ಪ ಅಮ್ಮ ಪಕ್ಕದಲ್ಲಿದ್ರ? ಹ್ಞೂ. ತುಂಬ ಬೇಜಾರು ಮಾಡ್ಕೊಂಡಿದ್ದಾರ ನನ್ನ ಬಗ್ಗೆ? ಕಣೆ ನಿಮ್ಮಪ್ಪ ಅಂತೂ ಕೆಂಡ ಕಾರ್ತಾ ಇದ್ದಾರೆ. ಎಲ್ಲ ಬಿಟ್ಟು ಅಲ್ಲಿಗೆ ಯಾಕೆ ಹೋದೆ? ಇನ್ನೆಲ್ಲಿಗೆ ಹೋಗಬೇಕಾಗಿತ್ತು? ನಿಮ್ಮಪ್ಪನ್ನ ತಪ್ಪಾಯ್ತು ಕ್ಷಮಿಸು ಅಂತ ಕೇಳ್ಕೊಂಡಿದ್ದಿದ್ರೆ ಸೇರಿಸ್ಕೊಂಡಿರೋರು. ಕ್ಷಮಿಸು ಅಂತ ಕೇಳ್ಕೊಂಡಿದ್ರೆ ತಪ್ಪು ಒಪ್ಕೊಂಡಂಗಾಗಲ್ವಾ? ನೀನೇ ಹೇಳು ನಾನೇನ್ ತಪ್ಪು ಮಾಡಿದೀನಿ ಅಂತ. ನೀನೇನೇ ಹೇಳೆ, ನೀನು ಧ್ರುವನ್ ಜೊತೆ, ನೀನು ಧ್ರುವನ್ ಜೊತೆ ಹೋಗಿದ್ದು ತಪ್ಪು ಅನ್ಕೊಳ್ಳಲ್ವಾ ಯಾರಾದರೂ? ಅವಕಾಶಕ್ಕಾಗಿ ಕಾಯ್ತಾ ಇದ್ಲು, ಸಿಕ್ಕ ತಕ್ಷಣ ಉಪಯೋಗಿಸ್ಕೊಂಡ್ಲು ಅಂತ. ನಾನೇನ್ ಧ್ರುವನ್ ಮೇಲಿನ ಪ್ರೀತಿಗೋಸ್ಕರ ಇಲ್ಲಿಗೆ ಬರಲಿಲ್ಲ, ನೆಲೆ ಇರಲಿಲ್ಲ. ಸಂಸಾರ ಸರಿ ಮಾಡ್ಕೊಳ್ಳೋವರೆಗೂ ಉಳ್ಕೊಳ್ಳೋಕೆ ಜಾಗ ಬೇಕಿತ್ತು. ಅದಕ್ಕೆ ಹೂ ಕಣೆ, ಸೀತೆ ಪವಿತ್ರಳೆ, ಆದರೆ ರಾವಣನ ಬಂಧನದಲ್ಲಿದ್ಲು ಅಂತ ಅವಳ ಮೇಲೆ ಅನುಮಾನ ಬಂತು. ಅದು ನಿಜ ತಾನೆ? ಏನಂತಾರೆ ಅವ್ರ ಮನೆಯವರು? ರುಕ್ಕು ಆಂಟಿಗೆ ನಾನು ಇಲ್ಲಿ ಬಂದಿರೋದು ಇಷ್ಟ ಇಲ್ಲ ಅನ್ಸುತ್ತೆ. ಮತ್ ಬಂದ್ಬಿಡೆ, ಸೇರಿಸ್ತಾರ? ಇಲ್ಲ ತಾನೆ, ಅದಕ್ಕೆ ಇಲ್ಲಿರೋದು. ಸೂರಜ್ಗೆ ಫೋನ್ ಮಾಡಿದ್ದೆ ಕಣೋ, ಮಾತಾಡಿ ಎಲ್ಲ ಬಗೆಹರಿಸ್ಕೊಳ್ಳೋಣ ಅಂತ. ಫೋನೇ ರಿಸೀವ್ ಮಾಡಲಿಲ್ಲ. ಒಂದು ಕೆಲಸ ಮಾಡು ಖುಷಿ, ನೀನೇ ಬೆಂಗಳೂರಿಗೆ ಹೊರಟ್ಬಿಡು. ಕತ್ತಿಡದಂತೂ ಆಚೆ ಹಾಕಲ್ವಲ್ಲ, ಬೇಕಾದ್ರೆ ಗುಟ್ಟಾಗಿ ಬಂದು ನಾನೇ ನಿನ್ನ ಬೆಂಗಳೂರು ಬಸ್ ಹತ್ತಿಸ್ತೀನಿ. ಸುಂದ್ರಿ ಹಲೋ, ಏನಾಯ್ತು? ಅವಳ ಜೊತೆ ಸೇರ್ಕೊಂಡು ನೀನು ಇಲ್ಲ ತಲಹಾಟೆ ಮಾಡಿದ್ರೆ ಅವಳಿಗಾದ ಗತಿನೇ ನಿನಗೂ ಆಗುತ್ತೆ. ಹುಷಾರ್. ಇದೇನೆ ಮೂರು ತಟ್ಟೆ ಹಾಕಿದ್ಯಾ? ನನಗೊಂದು, ಧ್ರುವನ್ಗೊಂದು, ಖುಷಿಗೊಂದು. ಹೇಗಿದ್ರು ನೀವು ಯಾವಾಗಲೂ ಕೊನೆಯಲ್ಲಿ ತಾನೆ ಊಟ ಮಾಡೋದು. ನೀನು ಧ್ರುವ ಕೂತ್ಕೊಳ್ಳಿ ಸಾಕು. ಯಾಕಕ್ಕ? ಪಾಪ ಆ ಹುಡುಗಿ ಏನ್ ಮಾಡಿದಾಳೆ ಅಂತ? ನೀನ್ ಖುಷಿನ ತುಂಬಾ ವಹಿಸ್ಕೊಂಡ್ ಬಂದ್ರೆ ಅವಳನ್ನ ಹೇಗ್ ಮನೆಯಿಂದ ಆಚೆ ಹಾಕಿದಾರೋ ಹಾಗೆ ನಿನ್ನ ಮನೆಯಿಂದ ಆಚೆ ಹಾಕ್ಬೇಕಾಗತ್ತೆ. ನನ್ನಲ್ಲಿ ಎಷ್ಟು ಒಳ್ಳೆ ಗುಣ ಇದೆಯೋ ಅಷ್ಟೇ ಲೆಕ್ಕಾಚಾರದ ಬುದ್ಧಿನೂ ಇದೆ. ನೀನ್ ನನಗಾದ್ರೆ ನಾನು ನಿನಗಾಗ್ತೀನಿ. ನೀನೇನಾದ್ರು ನನಗೆ ಉಲ್ಟಾ ಹೊಡೆದ್ರೆ ನಿನ್ನ ಮನೆಯಿಂದ ಆಚೆ ಆಗ್ತೀನಿ. ಧ್ರುವ ಹುಟ್ಟಕ್ಕೆ ಬಾ. ಬರ್ತೀನಮ್ಮ. ಖುಷಿ ಬಾ, ಹುಟ್ಟುಕೋಣ. ಯಾಕಕ್ಕ ಇನ್ನೂ ಇಲ್ಲೇ ಯೋಚನೆ ಮಾಡ್ಕೊಂಡು ಕೂತಿದ್ದೀರಾ? ಅಣ್ಣ ಊಟಕ್ಕೆ ಕರೀತಿಲ್ವಾ? ಹೋಗಿ ಹೋಗಿ ಊಟ ಮಾಡ್ಕೊಂಡು ಬನ್ನಿ. ಹೋಗಿ ಅಕ್ಕ.
ಅಯ್ಯೋ ಎದ್ದೋಳಿ ನೀವು ಚಂದ್ರ, ಹೋಗಿ ಊಟ ಮಾಡಿ. ಧ್ರುವ, ನೀನ್ ಬಂದು ಊಟ ಕೂತ್ಕೋ. ಖುಷಿ ಚಂದ್ರ ಜೊತೆ ಊಟ ಮಾಡ್ತಾಳೆ. ಮಾ, ಖುಷಿ ಚಂದ್ರಿ ಜೊತೆ ಯಾಕೆ? ಚಂದ್ರಿ ಕೆಲ್ಸ್ತೋಳು ಅಂತನ? ಯಾವತ್ತಾದ್ರೂ ನಾವು ಚಂದ್ರಿನ ಕೆಲ್ಸ್ತೋಳ್ ತರ ನೋಡ್ಕೊಂಡಿದೀವ? ಮನೆ ಮಗಳು ತರ ತಾನೆ ನೋಡ್ಕೊಂಡಿದೀವಿ. ನಾನು ಚಂದ್ರಿ ಖುಷಿ ಒಟ್ಟಿಗೆ ಊಟ ಮಾಡ್ತೀವಿ. ನೀ ಕೂತ್ಕೋ ಬಾ. ಕಳೆದು ಬೆಳಗಾದ್ರೆ ಖುಷಿ ಮನೆ ಬಿಟ್ಟು ಹೋಗಿ ಒಂದು ದಿನ. ಎರಡನೇ ಕ್ಲಾಸ್ ನಲ್ಲಿದ್ದಾಗ ಸುಬ್ರಾಯ ಷಷ್ಠಿ ಜಾತ್ರೆಯಲ್ಲಿ ಕಳೆದು ಹೋಗಿದ್ಲು, ನೆನಪಿದೆಯಾ? ಕಂಗಾಲಾಗ್ಬಿಟ್ಟಿದ್ರು ನಿಮ್ ಭಾವ. ಒಂದು ಕ್ಷಣ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ, ಕೈಕಾಲೇ ಓಡ್ತಿರ್ಲಿಲ್ಲ. ಭಾವನ್ಗೆ ಕಲ್ಲನ್ನ ಹಾಕೋದು ಬಿಟ್ಟಿದ್ರು. ಕಣ್ಣಲ್ಲಿ ಧಾರಾಕಾರವಾಗಿ ನೀರು. ಸಿಗೋದೋ ಇಲ್ವೇನೋ ಮಗಳು ಅನ್ಸ್ಬಿಟ್ಟಿತ್ತು ಅವತ್ತು. ಅಷ್ಟರಲ್ಲಿ ಲಾಟ್ರಿ ಅಂಗಡಿ ಲೌಡ್ ಸ್ಪೀಕರ್ನಲ್ಲಿ ಹೆಸರು ಖುಷಿ. ತಂದೆ ಹೆಸರು ಗುರುರಾಜ್, ಎಲೆಕ್ಟ್ರಿಕಲ್ ಕಂಪ್ನಿ ಎಂಪ್ಲಾಯಿ ಅಂತ ಬಂತು. ನಿಮ್ ಭಾವಂಗ ಅದ್ ಸಂತೋಷ ಅಷ್ಟಿಷ್ಟಲ್ಲ, ಹಿಟ್ ಓಡೋಗ್ಬಿಟ್ರು ಲಾಟ್ರಿ ಅಂಗಡಿ ಹತ್ರ. ಅಲ್ಲಿ ಖುಷಿ ಹೆದರ್ಕೊಂಡು ಲಾಟ್ರಿ ಅಂಗಡಿ ಮೂಲೆಯಲ್ಲಿ ಕೂತಿದ್ಲು. ಎತ್ಕೊಂಡು ಮುದ್ದಾಡ್ಬಿಟ್ರು ಮಗಳನ್ನ. ಮತ್ತೆ ಎಲ್ಲಿ ಕಳೆದು ಹೋಗ್ತಾಳೋ ಅಂತ ಅಲ್ಲಿಂದ ಮನೆವರೆಗೂ ಅವಳನ್ನ ಇಳಿಸ್ಲೇ ಇಲ್ಲ, ಎತ್ಕೊಂಡೇ ಬಂದ್ರು. ಕೆಜಿ ಇದ್ಲೋಳು, ಆದ್ರೆ ತೂಕನೇ ಗೊತ್ತಾಗ್ಲಿಲ್ಲ. ಎಷ್ಟು ಬುದ್ಧವಂತ್ಲು, ತಂದೆ ಹೆಸರು ಗುರುರಾಜ್ ಅಂದಿದ್ಲು. ಅಪ್ಪನ್ ಮಗಳು ಕಣವಳು ಮೊದ್ಲಿಂದ್ಲು. ಸಿಗಬಾರ್ದಾಗಿತ್ತೇನೋ ಮತ್ತವಳು. ಒಂದ್ ವಾರ ತಿಂಗಳು ಹತ್ತು ದುಃಖ ಪಟ್ಕೊಂಡು ಮರಿಬಹುದಾಗಿತ್ತು. ವಯಸ್ಸಿತ್ತು, ಸಹಿಸ್ಕೊಳ್ಳೋ ಶಕ್ತಿ ಇತ್ತು, ಮಾಡ್ಬಿಡ್ಬೋದಾಗಿತ್ತು. ಈಗ ವಯಸ್ಸು ಮೀರಿದೆ, ಮನಸ್ಸು ದುರ್ಬಲವಾಗಿದೆ, ಚೇತರಿಸಿಕೊಳ್ಳೋ ಶಕ್ತಿ ಇಲ್ಲ.
ಇಲ್ಲ ಈ ಹೊರಟಬಿಡದ ಅಲ್ಲ ಕಣೆ 24 ವರ್ಷ ಕಣ್ಣಲ್ಲಿ ಕಣ್ಣಿಟ್ಟು ಬೆಳೆಸೋರು ದುಃಖ ಪಡ್ತಾ ಇರ್ತಾರೆ ಹೋಗಿ ನೋಡಬೇಕು ಅಷ್ಟು ಸ್ವಾಗತವನ ಹೊರಗೆ ನೋಡಿಗೆ ಶರಣಾಗಿ ಮನೆಯವರಾದರೂ ಅಭಿಮಾನ ಸಾಧಿಸ್ಬೇಕಾ ಮನೆಯವ್ರಿಗೆ ತಲೆ ಬಾಗಿ ಹೊರಗ್ನವ್ರೆದುರು ಅಭಿಮಾನದ ತಿರಿಬೇಕಲ್ವಾ ಹೊರಗ್ನವ್ರ ಹತ್ರ ಎತ್ತೋರ್ ದೂರ ಬೆಳೆಸಿದ್ದೇ ಇಲ್ಲ ಗುರು ಮಕ್ಕಳನ್ನ ಅನ್ನ ಹಾಕು ಮಗಳನ್ನ ಮಮಕಾರ ದಯವಿಟ್ಟು ಅಳ್ಬೇಡಿ ಕಣ್ಣು ಒರೆಸ್ಕೊಳ್ಳಿ ಚಂದ್ರಿ ಊಟದ ಬಾ ಬನ್ನಿ ಅಕ್ಕ ಊಟ ಮಾಡಕ್ಕೆ ಹೋಗೋಣ ನಾನು ಕರ್ತಿದ್ದು ಚಂದ್ರಿ ಊಟಕ್ಕೆ ಬಾ ಅಂತ ಊಟ ಬಡಿಸಿದ್ದೀನಿ ಊಟ ಮಾಡೋ ಅದು ಅಮ್ಮ ನನಗೆ ಹೇಳಕ್ಕೆ ಬರಬೇಡ ಹೋಗೋದಲ್ಲ ಅನಿಸ್ತಾ ಇದೆಯಾ ನಾನು ಯಾಕೆ ಈ ರೀತಿ ನಡ್ಕೊಳ್ತಾ ಇದ್ದೀನಿ ಅಂತ ಕೋಪ ಮಾಡ್ಕೊಂಡ್ಯಾ ನಾನು ಇವ್ರ ಮನೆಗೋಸ್ಕರ ಎಷ್ಟೊಂದೆಲ್ಲ ಮಾಡಿದೆ ಒಂದು ತೋಟಕ್ಕೋಸ್ಕರ ಎಷ್ಟೆಲ್ಲ ಆಟ ಆಡ್ತಿದ್ದಾರೆ ಅಂತ ನಾನು ಮೊದಲಿನ ರುಕ್ಮಿಣಿ ಅಲ್ಲ ಅನಿಸ್ತಾ ಇದೆಯಾ ನಾನು ಮೊದಲಿನ ರುಕ್ಮಿಣಿನಿ ನಾನು ನಿನ್ನ ಹತ್ರ ತುಂಬ ಮಾತಾಡಬೇಕು ನೀನು ಅವ್ರ ಜೊತೆ ಊಟಕ್ಕೆ ಕೂತ್ಕೊಂಡ್ರೆ ನಾನು ನಿನ್ನ ಹತ್ರ ಮಾತಾಡೋಕ್ಕಾಗಲ್ಲ ಅದಕ್ಕೆ ಈ ರೀತಿ ನಡ್ಕೊಂಡೆ ಬೇಜಾರು ಮಾಡ್ಕೋಬೇಡ ನನ್ನ ಕ್ಷಮಿಸು ನೀನು ಅಂದರೆ ನಮಗೆಲ್ಲ ತುಂಬ ಇಷ್ಟ ಅದು ನಿನಗೆ ಗೊತ್ತಿರೋ ವಿಷಯನೇ
ನಮ್ಮ ಮನೆಗೆ ಸೊಸೆಯಾಗಿ ಬರಲು ನಿನ್ನಾಗೆ ಇರಬೇಕು ಅಂತ ನಾವು ಆಸೆ ಪಟ್ವಿ ಆದ್ರೆ ನೀನೇ ನಮ್ಮ ಮನೆ ಸೊಸೆಯಾಗಿ ಬರಬೇಕು ಅಂತ ನಾವು ಯಾವತ್ತೂ ಯೋಚನೆ ಮಾಡಿರಲಿಲ್ಲ ಅವನು ಮದುವೆ ಅಂತ ಆದ್ರೆ ನಿನ್ನನ್ನೇ ಆಗಬೇಕು ಅಂತ ಕೂತ್ಬಿಟ್ಟಿದ್ದಾನೆ प्रीति यार मेले यू बरबद अदक शाश्वत रूप सिग्रे वातावरण पर्स्थिति मन के मुख्य आगते अल्वा प्रीतने शाश्वत मनयर अन्सी मनयर दूर मूने नमग यारूंतर यु जन इला नीने बदकु आय्केट्रे इडी जीवन मायदेलि गाय आगते यारगू नेमदी इोदे नान विषय माता नर्थ आगे ताने ನನ್ನ ಪರಿಸ್ಥಿತಿಯಲ್ಲಿ ನೀನು ಇದ್ದಿದ್ರೆ ಏನು ನಿರ್ಮಾಣ ತಗೊಳ್ತಿದ್ದೆ ಧ್ರುವ ಖುಷಿ ಪ್ರೀತಿನ ಒಪ್ಪಿಕೊಳ್ತಾ ಇದ್ದೀಯಾ ಒಪ್ಪಿಕೊತಿದ್ದೆ ಅಂದ್ರೆ ಅವರಿಬ್ಬರಿಗೂ ಮದುವೆನೂ ಮಾಡಿಸ್ತಿದ್ದೀಯಾ मन संबंध हालांकि गुड़स्तिया हिगे मद्वे आगे गंडन बिटिदे गुड़स्तिया ಅದಕ್ಕೆ ಮುಂಚೆ ಖುಷಿ ಮನಸಲ್ಲಿ ಏನಿದೆ ಅವಳಿಗೆ ಮದುವೆ ಇಷ್ಟ ಇದ್ಯೋ ಇಲ್ವೋ ಅಂತ ಕೇಳ್ತಿದ್ದೆ ಖುಷಿ ಮನಸಲ್ಲಿ ಏನಿದೆ ಸೂರಜ್ ದ್ರೋಮನ್ಗೆ ಜಾಗ ಇಲ್ವಾ ಖಂಡಿತ ಇಲ್ಲ ಮತ್ತೆ ಪ್ರೀತಿಸಿದ್ದು ಮುಗ್ದೋತ್ ಕತೆ ಯಾವುದೇ ಕಾರಣಕ್ಕೂ ಧ್ರುವನ್ ಮದುವೆ ಆಗಲ್ವಾ ಆಗಲ್ಲ ಹಾಗಂತ ಮಾತು ಕೊಡು बनी अक अयो ऐन योचने बनी रात्रि होता हसक मलकोबार बेग बनी बन्नी अयो बन्नी नीवु होगण